ದೇಶಕ್ಕೆ ಒಳ್ಳೆ ಹಿತಕರ ಮಾಡಿದ್ರಿ. ಮುಂದಿನ ಇಲ್ಲ ದೂರ ಇಲ್ಲ, ನಾ ತಾಂತ್ರಿಕ ಕಾಂಗ್ರೆಸ್ ಪಕ್ಷ ಶಾಸಕ ಅದನ್ನೇ, ಕಾಂಗ್ರೆಸ್ ತಗದೇನೆ, ಕಾಂಗ್ರೆಸ್ ರಾಜೀನಾಮೆ ಕೊಟ್ಟಲು ಮುಂದಿನ ನಿರ್ಧಾರ ಮಾಡ್ತೀನಿ. ಈಗ ರಾಜೀನಾಮೆ ಕೊಟ್ಟಿಲ್ಲ, ಅವಾಗ ನಾನು ಒಬ್ಬ ಸೀನಿಯರ್ ಶಾಸಕನಾಗಿ ಬೇಜವಾಬ್ದಾರಿಯಿಂದ ತಲೆ ಕೆಟ್ಟಂಗೆ ಮಾತಾಡೋ ಬದ್ದು ಹತಾಶೆ ಭವನ ಮಾತಾಡೋಕ್ಕಿಂತ ಜವಾಬ್ದಾರಿ ಅಂದರೆ ಜವಾಬ್ದಾರಿ. ರಮೇಶ್ ಜಾರಕಿಹೊಳಿ 5 ಶಾಸಕ ಇರೋದ್ರಿಂದ ನನಗೆ ಜವಾಬ್ದಾರಿ ಗೊತ್ತದೆ. ನಾವು ಯಾವಾಗ ನಾನು ಪಕ್ಷ ವಿರೋಧ ಮಾಡಿದೆ ನನಗೆ ರಾಜೀನಾಮೆ ಕೊಟ್ಟು ಮಾಡೋಕೆ, ನನಗೆ ಕತ್ಲಾ ಕೂತ್ ಕಲ್ಗೆ ಅಂತ ಗಂಡಸ ಗಂಡಿಗೆಣ್ಣ ಅಲ್ಲ, ನಾವು ಓಪನ್ ಮಾಡೋ ಗಂಡಸ ಅಂದ್ರೆ ಸುಳ್ಳ ಹತಾಶೆ ಭವನ ಮಾಡುವಂಥ ಜನಕ್ಕೆ ಮುಂದಿನ ದಿನದಿಂದ ಉತ್ತರ ಕೊಡ್ತೇನೆ. ಈ ಸದ್ಯ ಬೇಡ. ಸಹೋದರ ಲಕ್ಕನ್ ಜಾರಕಿಹೊಳಿ ಲಕ್ಕಣ್ಣ ಜಾರಿ ಶಾಸಕ ಆದರೆ ಸಂತೋಷ್ ಪಡೋ ಮನುಷ್ಯ ಫಸ್ಟ್ ಮನುಷ್ಯ ರಮೇಶ್ ಜಾರಕಿಹೊಳಿ. ಅವನು ಶಾಸಕ ಮಾಡೋಕ್ಕೆ ನಾನು ಯಾವ ಬೇಕು ತಾಗ ಮಾಡಿ ರೆಡಿ ಇದ್ದೇನೆ. ಲಕ್ಕಣ್ಣ ಜಾರಕಿಹೊಳಿಗೆ ಈಗಾಗಲೇ ಒಬ್ಬ ಸೋದರ ಹಾಳು ಮಾಡಿದಾರೆ, ಇನ್ನೊಬ್ಬ ಸೋದರ ಹಾಳು ಮಾಡಿ ಕೊಡೋದಿಲ್ಲ. ಲಕ್ಕಣ್ಣ ಜಾರಕಿಹೊಳಿ ನಮ್ಮ ಎಮ್ ಎಲ್ ಎ ಅವರು ಎಲ್ಲ ತಾಗಿಸಿದ್ದು ನಾನು ಇಲ್ಲ ಮಾಡೋ ನನಗೆ ನೋಡಿರಿ ರಾಜ್ಯದಲ್ಲಿ ನಂಗೆ ಭಾಳ ಲಕ್ಕಣ್ಣ ನಿಲ್ಲೋದಾರೆ ಭಾಳ ಕೇತದ ನನಗೆ ನಿಲ್ಲ ಅವ್ರಿಗೆ ಒಂದೇ ಕೇತ್ರಲ್ಲ ನಾನು ಇಡೀ ರಾಜ್ಯದಲ್ಲಿ ಹೇಳಬೇಕಾದ್ರೆ ನಿಲ್ಬೋದು. ನಮ್ಮ ಲಕ್ಕಣ್ಣ ಜಾರಕಿಹೊಳಿ ಶಾಸಕ ಹಾಕಂದ್ರೆ ಅದು ನೋಡಿದ್ರೆ ಚರ್ಚೆ ಯಾವ ಪಕ್ಷ ನಿಲ್ತಾನೆ ವಿಚಾರ ಮಾಡ್ಕೊಂಡು ಡಿಸಿಷನ್ ತೊಗೊತಾನೆ. ನೋಡಿರಿ ಒಂದು ಉದಾಹರಣೆ, ಯಾರ ಬಗ್ಗೆ ನಾನು ಅಲಿಗೇಷನ್ ಮಾಡೋದಿಲ್ಲ, ಲೀಡರ್ ಅನ್ನಕ್ಕೆ ಒಂದು ಉದಾಹರಣೆ ಕೊಡ್ತೀನಿ. ಮೊನ್ನೆ ಲೋಕಸಭಾ ಚುನಾವಣೆಗಳ ಚಿಕ್ಕೋಡಿ ಲೋಕಸಭಾ ಚುನಾವಣೆಯಲ್ಲಿ ರಮೇಶ್ ಕತ್ತಿಯವರು ಪ್ರಬಲ ಆಕಾಂಕ್ಷಿದ್ರು, ಅವ್ರು ಟಿಕೆಟ್ ವಂಚಿತಾದರು, ವಂಚಿತ ಬಂಡಾಯಿದ್ರು. ಬಂದ ತಕ್ಷಣ ಯಡಿಯೂರಪ್ಪ ಐದು ತಾಸು ಬಂದು ಶಮನ್ ಮಾಡು ಕೆಲಸಕ್ಕೆ ಹಚ್ಚರು. ಹಂಗೆ ನಮ್ಮ ಪಕ್ಷದಲ್ಲಿ ಆಗಿಲ್ಲ ಅಂದ್ರೆ ಇದು ಈ ಮಟ್ಟಕ್ಕೆ ಬಂದದ್ದು ಇಷ್ಟೇ. ನಮ್ಮ ಕಾಂಗ್ರೆಸ್ ಕಾಂಗ್ರೆಸ್ ಇನ್ನು ಈವರೆಗೆ ನನಗೆ ಯಾರು ಮಾತಾಡಿಲ್ಲ, ಈ ಕ್ಷಣದವರೆಗೆ ನನಗೆ ಯಾರು ನಮ್ಮ ಪಕ್ಷ ಮಾಡಿ ಏನು ಕೇಳಿಲ್ಲ. ಒಂದು ನಾನು ಯಾ ನಾನು ಪಕ್ಷದಾಗದನ್ನ ಈಗ ನಾನು ರಾಜೀನಾಮೆ ಕೊಟ್ಟಂದ್ರೆ ನಾನು ಬೇರೆ ಪಕ್ಷ ವಿಚಾರ ಮಾಡಿದ್ರೆ ಒಂದು ವಿಚಾರ ಏನಂತಂದ್ರೆ ಮೂಲ ಕಾಂಗ್ರೆಸ್ಗರನ್ನೆಲ್ಲ ಹೊರಗೆ ಪ್ರಯತ್ನ ಆಗ್ತಾ ಇದೆ. ನೋಡಿರಿ 99ರಲ್ಲಿ ಎಸ್ ಎಂ ಕೃಷ್ಣ ತಪ್ಪು ಮಾಡಿದ್ದಕ್ಕೆ ದಳದಾರನೇನು ನಾವು ಪಕ್ಷ ನಾವು ತೊಗೊಂಡಿಲ್ಲ. ಅಲ್ಲಿಂದ ಪಕ್ಷದ ಇತಿಹಾಸ ಸ್ವಲ್ಪ ಪಕ್ಷದಲ್ಲಿ ಈಗ ಒಂದ್ರೆ ಚಲೋ ಆಯಿತು. ನಮ್ಮ ಕಾಂಗ್ರೆಸ್ ಪಕ್ಷ ಭಾಳ ಇತಿಹಾಸ ಪಕ್ಷ, ಗುಂಪುಗಾರಿಕೆ ಜಾತಿ ಇರಲಿಲ್ಲ. 99 ನಂತರ ನಮ್ಮ ಪಕ್ಷದಲ್ಲಿ ಭಾಳ ಆಂತರಿಕ ಗಲಾಟೆ ಚಲೋ ಆಯಿತು. ಅದು ಇವತ್ತಿನ ಕೈ ಮೀರಿ ಹೋಗಿದೆ. ಕೈ ಮೀರಿ ನಾನು ಅದು ರಾಜೀನಾಮೆ ಕೊಡೋದು ಕೊಡ್ತು ಅಂತ ಹೇಳಿದಲ್ಲ, ಯಾವಾಗ ಕೊಡ್ತಾನೆ ಅದು ನಿರ್ಧಾರ ತಗೋದಕ್ಕೆ ರಾಜೀನಾಮೆ ಕೊಡೋದು ನಕ್ಕಿನ ಹೇಳೋದಲ್ಲ. ನಾನು ಹೇಳಕ್ ಬರೋದಿಲ್ಲ, ತಾಂತ್ರಿಕ ಕಾಂಗ್ರೆಸ್ ಪಕ್ಷ ಶಾಸಕ ಇರೋದನ್ನು ಕಾಂಗ್ರೆಸ್ ವಿರೋಧ ಹೇಳಕ್ ಬರೋದು, ಕಾಂಗ್ರೆಸ್ದಾಗ ಹೇಳಿದ್ರು ಅವ್ರು ತಿಳಿದು ವಿಚಾರ ಮಾಡೋದು. ನಂಗೆ ಅನ್ಯಾಯ ಆದದ್ದು ನೋಡಿ ನಮ್ಮ ಜನ ಬಂದಿದೆ. ನಾ ಯಾರಿಗೇನು ಹೇಳಿಲ್ಲ, ಸುಳ್ಳೆ ಹತಾಶೆ ಭಾವನೆಯಿಂದ ಮಾತಾಡ್ತಾರೆ. ಅವ್ರದ್ದು ತಲೆ ಸರಿ ಇಲ್ಲ, ಬಹುಶಃ ತಲೆ ಸರಿ ಇಲ್ಲ.